ಡಿಗ್ರಿ ಕಾಲೇಜ್ ಸೇರೋದಕ್ಕೆ ಅಪ್ಲಿಕೇಶನ್ ಹೇಗಾಗ್ತದೆ? ಎಲ್ಲ ಕಾಲೇಜಿಗೂ ಹೋಗಿ ಕ್ಯೂ ಅಲ್ಲಿ ನಿಂತು ಅರ್ಜಿ ತಗೊಂಡ್ ಬಾ ಅಷ್ಟೇ. ಹೇ, ಅದೆಲ್ಲ ಹಳೆ ಸ್ಕೀಮ್ ನೋಡಿ. ಈಗ UUCMS ವೆಬ್ಸೈಟ್ ಮೂಲಕ ಕರ್ನಾಟಕದ ಎಲ್ಲ ಕಾಲೇಜ್ಗೂ ಅರ್ಜಿ ಹಾಕ್ಬೋದು. ಆಮೇಲೆ UUCMS ವೆಬ್ಸೈಟ್ ಮೂಲಕ ನಾವು ಎಲ್ಲ ಕಾಲೇಜ್ಗಳ ಬಗ್ಗೆ ಮಾಹಿತಿಯನ್ನು ಪಡಿಬೋದು. ಯಾವ ಕಾಲೇಜ್ಗೂ ಸುತ್ತಬೇಕಾಗಿಲ್ಲ. ಓ ಹೌದಾ? ಹಾಗಾದ್ರೆ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು? ಯಾವ ಡಾಕ್ಯುಮೆಂಟ್ಸ್ ಬೇಡ, ಬರೀ PUC ರಿಜಿಸ್ಟರ್ ನಂಬರ್ ಬಳಸ್ಕೊಂಡು ನಮ್ಮ ಪರ್ಸ್ನಲ್ ಹಾಗೂ PUC ಮಾರ್ಕ್ಸ್ಗಳು ಆಟೋಮೆಟಿಕ್ ಆಗುತ್ತೆ. ಆಮೇಲೆ ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನಮ್ಮ RD ನಂಬರ್ ಮುಖಾಂತರ ಪಡೆದುಕೊಳ್ಬಹುದು. ಹೌದಾ? ಇದಿಷ್ಟೊಂದು ಈಸಿನ? ನಾವು ಅಪ್ಲಿಕೇಶನ್ ಹಾಕೋದಾದ್ರೆ ಫೀಸ್ ಎಲ್ಲಿ ಕಟ್ಟಬೇಕು, ಹೆಂಗೆ ಕಟ್ಟಬೇಕು? ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಅಡ್ಮಿಷನ್ ಆದ ನಂತರ ಆನ್ಲೈನ್ ಪೇಮೆಂಟ್ ಮುಖಾಂತರ ನಾವು ಅಡ್ಮಿಷನ್ ಫೀಸ್ನ ಕಟ್ಬೋದು. ಅಲ್ಲ, ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಕನ್ಫ್ಯೂಷನ್ ಆದರೆ ಅವಾಗ ಏನು ಮಾಡೋದು? ಏನು ಕಷ್ಟ ಇಲ್ಲ, ಕಾಲೇಜಸ್ಸಲ್ಲಿ ಲೆಕ್ಚರರ್ಸು ಕಂಪ್ಯೂಟರ್ ಲ್ಯಾಬಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ನಾನು ಹಾಸ್ಟೆಲ್ಗೆ ಸೇರಬೇಕು ಮತ್ತು ಬಸ್ ಪಾಸ್ ಕೂಡ ಮಾಡಿಸ್ಬೇಕು, ಅದನ್ನು ಮಾಡಿಸ್ಬೋದಾ? ಜೊತೆಗೆ ನಾವು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋದಾದರೆ ಅದನ್ನು ಹೆಂಗೆ ಮಾಡೋದು? ನಿಮ್ಮ ಯೂನಿಕ್ ಸೀಟ್ ನಂಬರ್ ಪಡ್ಕೊಳ್ಬೋದು. ನೋಡಿ, ರಿಜಿಸ್ಟ್ರೇಷನ್ ಅಪ್ರೂವಲ್ ಆದಮೇಲೆ ನಿಮ್ಮ ಡೇಟಾನ ಆಟೋಮೆಟಿಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ಗೆ ಕಳಿಸ್ಕೊಳ್ಳಲಾಗುತ್ತೆ. ಅದರಿಂದ ನಿಮ್ಮ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬೋದು. UUCMS ಸ್ಟೂಡೆಂಟ್ ಸಪೋರ್ಟ್ ಮಾಡ್ಯೂಲ್ ಮುಖಾಂತರ ನಿಮ್ಮ ಬಸ್ ಪಾಸ್ ಹಾಗೂ ಹಾಸ್ಟೆಲ್ ಸೌಲಭ್ಯಗಾಗಿ ಅರ್ಜಿ ಸಲ್ಲಿಸಬಹುದು. ಅದೇ ಸರ್, ಅವನು ತಮ್ಮ ಗಂಡೆ ಅಲ್ಲ ಸರ್, UUCMS ಅಂತ ಏನೋ ಹೇಳ್ತಿದ್ದೆ ಸರ್. ಓನಪ್ಪ, ಅದು UUCMS ಬಂದ್ಮೇಲೆ ನೀವು ಒಂದೇ ಸಲ ಎಷ್ಟು ಕಾಲೇಜಿಗೆ ಹೋಗ್ತಾರೆ ಹೋಗ್ತೀವಿ, ಅದು ಬಂದಮೇಲೆ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಅದೇ ಕಾಲೇಜ್ ಯಾವ್ಯಾವ ಕಾಲೇಜು ಯಾವ ಥರ ಅಂತ ಹೆಂಗೆ ತಿಳ್ಕೊಳ್ಳಿ ಸರ್. ಈಗ UUCMS ಅಪ್ಲಿಕೇಶನ್ ಎಲ್ಲ ಕಾಲೇಜುಗಳಲ್ಲಿ ಮೂಲಸೌಕರ್ಯ, ಅಧ್ಯಾಪಕರ ಸಾಮರ್ಥ್ಯ ಮತ್ತು ಅರ್ಹತೆಗಳು, ಪ್ರೋಗ್ರಾಮ್ ಇಂಟೇಕ್ ಮತ್ತು ಶೈಕ್ಷಣಿಕ ವಿವರ ಪ್ರಗತಿ ವಿವರಗಳನ್ನು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡೀತದೆ. ಹಾಗಾಗಿ ಪಾರದರ್ಶಕವಾಗಿ ಆನ್ಲೈನ್ ಅಪ್ಲಿಕೇಶನ್ನ ಪಡೀಬೋದು. ಮೊದಲು ಇದೆಲ್ಲ ಮ್ಯಾನುವಲ್ ಆಗಿತ್ತು, ಆಗ ಬಹಳ ಕಷ್ಟ ಇತ್ತು. ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಸರ್, ಮೊದಲು ಈ ರಿಸಲ್ಟ್ ಡಿಲೇ ಆಗುತ್ತೆ ಅಂತ ಪ್ರಾಬ್ಲಮ್ ಇತ್ತಲ್ಲ ಸರ್, ಇವಾಗ ಹೇಗಿದೆ ಸರ್? UUCMS ಬಂದಮೇಲೆ ಪರೀಕ್ಷೆಗಳ IA ಮಾರ್ಕ್ಸು, ಹಾಜರಾತಿ, ಹಾಲ್ ಟಿಕೆಟ್ ಎಲ್ಲ ಸ್ಟೂಡೆಂಟ್ಗಳ ಲಾಗಿನಲ್ಲೇ ದೊರೆಯುತ್ತೆ. ಪರೀಕ್ಷೆಗಳು ಈಸಿಯಾಗಿ ನಡೆದುಕೊಳ್ತಾರೆ ಮತ್ತು ರಿಸಲ್ಟ್ ಬರೋದಕ್ಕೆ ತುಂಬ ಕಾಯಬೇಕಾಗಿಲ್ಲ, ಬೇಗ ರಿಸಲ್ಟ್ ಬಂದ್ಬಿಡುತ್ತೆ. UUCMS ಅಪ್ಲಿಕೇಶನ್ ಬಂದರೆ ಯೂನಿವರ್ಸಿಟಿಗೆ ಬರೋದು ಮತ್ತು ಹೋಗೋ ಒಂದೊಂದು ಲೆಕ್ಕ ತುಂಬ ಕ್ಲಿಯರಾಗಿ ಸಿಗ್ತದೆ. ಮತ್ತು ಈ ಅಪ್ಲಿಕೇಶನ್ನಿಂದ ರಾಜ್ಯಾದ್ಯಂತ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ಸೆಮಿಸ್ಟರ್ಗೆ 100 crore ದುಡ್ಡು ಉಳಿತಾಯ ಆಗುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಈ ಉಳಿದಿರೋ ಹಣನ ವಿದ್ಯಾರ್ಥಿಗಳ ಕಲ್ಯಾಣ ನಿಧಿಗೆ ಬಳಸ್ಕೋಬೋದು ನಾವು. UUCMS ಬಂದಮೇಲೆ ಯೂನಿವರ್ಸಿಟಿಗೆ ಬರೋ ಒಂದು ರೂಪಾಯಿ ಬರೋದು ಹೋಗೋ ಎಲ್ಲ ಪ್ರತಿಯೊಂದು ಲೆಕ್ಕಾಚಾರ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಸಿಬ್ಬಂದಿಗಳ ಎಲ್ಲ ವಿವರಗಳು ಬೆಳ ತುದಿಯಲ್ಲಿ ನೆನೆಸಿದ ತಕ್ಷಣ ಸಿಕ್ಬಿಡುತ್ತೆ. ಈಗಲೇ ಹೋಗಿ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಸರ್.